ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಕನ್ನಡ ಕ್ವಶನ್ ಪೇಪರ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸೊ ಬೇರೆ ಬೇರೆ ಡಿಸ್ಟಿಕ್ಕಿಗೆ ಒಂದೊಂದು ಡಿಸ್ಟಿಕ್ಕು ಒಂದೊಂದು ಬೇರೆ ಬೇರೆ ಸಬ್ಜೆಕ್ಟ್ ಇದೆ ಸೊ ನಾನು ಇಂಗ್ಲೀಷ್ ಇಂಗ್ಲೀಷ್ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಕನ್ನಡ ಕ್ವಶನ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇವೆಲ್ಲ ಕ್ವಶನ್ ಈ ಕ್ವಶನ್ಗಳು ನಿಮಗೆ ಟೆಸ್ಟಲ್ಲಿ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಕೇರ್ಫುಲ್ಲಾಗಿ ಸ್ವಲ್ಪ ಗಮನ ಕೊಟ್ಟು ಇದನ್ನು ಓದ್ಕೊಳ್ಳಿ ಸೊ ಆಲ್ರೆಡಿ ನಾನೀಗ ಕನ್ನಡ ಅಪ್ಲೋಡ್ ಮಾಡಿದ್ದೀನಿ ಯಾರು ಆ ವೀಡಿಯೋ ನೋಡಿಲ್ಲ ಪ್ಲೇ ಲಿಸ್ಟ್ ಇದೆ ಪ್ಲೇ ಲೀಸ್ಟಲ್ಲಿ ನಿಮಗೆ ಸೆಕೆಂಡ್ ಟೆಸ್ಟಿಗೆ ರಿಲೇಟೆಡ್ ಎಲ್ಲ ಎಲ್ಲ ಸಬ್ಜೆಕ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಸೊ ಈಗ ಎಮ್ ಸಿ ಕ್ಯೂಸ್ ನೋಡ್ತಾ ಹೋಗೋಣ ಮಗು ಹುಟ್ಟಿದ್ದು ಎಲ್ಲಿ ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ ಸೊ ಆಪ್ಷನ್ ಬಿ ಕಲಾಂ ಅವರ ಆತ್ಮಚರಿತ್ರೆ ಹೆಸರು ವಿಂಗ್ಸ್ ಆಫ್ ಫೈರ್ ರೇಂಜರ್ ಆನೆಗೆ ಶೂಟ್ ಮಾಡುವಂತೆ ಯಾರಿಗೆ ಸೂಚಿಸಿದರು ನಾಗರಾಜನಿಗೆ ಸೂಚಿಸಿದರು ಬಿಟ್ಟ ಸ್ಥಳ ಬರೀಬೇಕು ಹಣದ ಅಡಚಣೆಯ ನಡುವೆಯೂ ನನ್ನನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಶಿವ ಶಿವಸುಬ್ರಹ್ಮಣ್ಯ ಅಯ್ಯರ್ ಶೇಷನು ಶೇಷರಾಮಾಯಣವನ್ನು ಮೊದಲು ವಾತ್ ವಾತ್ಸ್ಯನಿಗೆ ಹೇಳಿದನು ಸೊ ಇಲ್ಲಿ ವಂದಿಸಿ ಬರೆಯಿರಿ ನೋಡೋಣ ಜಿ ಎಸ್ ಶಿವರುದ್ರಪ್ಪ ರಾಷ್ಟ್ರಕವಿ ಕೆ ಎಸ್ ನಿಸಾರ್ ಅವರು ವ್ಯಕ್ತಿಪರ ಕವನಗಳು ಸೊ ಇವರು ಇವ್ರದ್ದು ಕೆ ಎಸ್ ನಿಸಾರ್ ಅಹಮದ್ ಏನಿದ್ದಾರೆ ಅವ್ರದ್ದು ಇದು ಕೃತಿ ಬರುತ್ತೆ ಸೊ ನಾನು ನಿಮಗೆ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ ಅದರಲ್ಲಿ ನೀಟಾಗಿ ನಾನು ಯಾವ್ಯಾವ ಕೃತಿಯಿಂದ ಆಯ್ಕೆ ಮಾಡಿದ್ದಾರೆ ಅಂತ ಎಲ್ಲ ಲೆಸಂದೂ ನಾನು ನೀಟಾಗಿ ಬರೆದಿದ್ದೀನಿ ಸೊ ಇನ್ನು ಒನ್ ವರ್ಡ ಇನ್ನು ಟೂ ಮಾರ್ಕ್ಸ್ ಕ್ವೆಶನು ತ್ರೀ ಮಾರ್ಕ್ಸು ಫೋರ್ ಮಾರ್ಕ್ಸ್ ಎಲ್ಲ ಬರ್ದಿರ್ತೀರ ಅನ್ಕೋತೀನಿ ಈಗ ಡೈರೆಕ್ಟ್ ನಾವು ಗ್ರಾಮರ್ ಪಾರ್ಟ್ಗೆ ಬರೋಣ ಇವುಗಳಲ್ಲಿ ವಿಭಕ್ತಿ ಪ್ರತ್ಯಯ ಬರೆಯಿರಿ ಅಂತ ಕೇಳಿದರೆ ರಾಮಚಂದ್ರನ ರಾಮಚಂದ್ರನ ಹಾ ಲಾಸ್ಟಲ್ಲಿ ಏನು ಪ್ರನೌನ್ಸ್ ಆಗುತ್ತೆ ಅದನ್ನು ನೋಡ್ಕೋಬೇಕು ಹಾ ಆ ಅಂದರೆ ಷಷ್ಠಿ ಬರುತ್ತೆ ಪುಸ್ತಕ ಧೊಳ್ ಹೊಳ್ ಅಲ್ಲಿ ಸಪ್ತಮಿ ಇದು ಹಳೆಗನ್ನಡ ಇಳೆಯನ್ನು ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಬರುತ್ತೆ ಅಲ್ಲಿ ನೆಕ್ಸ್ಟ್ ಟ್ವೆಂಟಿ ಸೆವೆಂತ್ ಇವುಗಳಲ್ಲಿ ಎರಡು ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಅಂದರೆ ನಿಮ್ಮ ಓನ್ ಸೆಂಟೆನ್ಸಲ್ಲಿ ಕೂಡ ಬರಿಬೋದು ನಾನಿಲ್ಲಿ ಸೆಂಟೆನ್ಸ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ದಾರಿದೀಪ ಹಿರಿಯರ ನಡೆ ನುಡಿಗಳು ನಮಗೆ ದಾರಿದೀಪವಂತಿರುತ್ತದೆ ಅಥವಾ ನಿಮ್ಗೆ ಏನು ಸೆಂಟೆನ್ಸ್ ಬರುತ್ತೆ ಬರೀರಿ ನೀಟಾಗಿ ತಲೆಬಾಗು ನಾವು ಯಾವಾಗಲೂ ಗುರು ಹಿರಿಯರಿಗೆ ತಲೆಬಾಗಬೇಕು ಗಾಳಿ ಸುದ್ದಿ ನಾವು ಗಾಳಿ ಸುದ್ದಿಗೆ ತಲೆ ಕೊಡಬಾರದು ಅಥವಾ ತಲೆ ಕೆಡಿಸಿಕೊಳ್ಳಬಾರದು ಅಂತ ಕೂಡ ಬರೋದ್ರೂ ಆಗುತ್ತೆ ನೆಕ್ಸ್ಟು ಪ್ರಬಂಧ ಅಥವಾ ಯಾವುದಾದ್ರೂ ಒಂದು ಪತ್ರ ಬರೀರಿ ಅಂತ ಕೇಳಿದರೆ ಇವೆರಡೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಇವೆರಡು ಸಿಗಬೇಕು ಅಂತಂದರೆ ಪರ್ಟಿಕ್ಯುಲರ್ ಪ್ಲೇ ಲಿಸ್ಟ್ ಇದೆ ಗಾದೆ ಅಂತಲೇ ಇದೆ ಇನ್ನೊಂದು ಕನ್ನಡ ಪತ್ರ ಲೇಖನ ಅಂತಲೇ ಇದೆ ಸೊ ಈ ಇವು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಸಿಗತ್ತೆ ಸೊ ಈ ಇಷ್ಟು ಬೇರೆಯವ್ರಿಗೆ ಅಪ್ಕಮಿಂಗ್ ಅವ್ರಿಗೂ ಕೂಡ ಕನ್ನಡ ಟೆಸ್ಟ್ ಇದೆ ಸೊ ಅವರಿಗಿದು ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು